ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಪ್ರಾದೇಶಿಕ ಅಸಮಾನತೆಯ ನಿವಾರಣೆಗಾಗಿ 370NGಯನ್ನು ಸಾಂವಿಧಾನಿಕವಾಗಿ ಈ ಭಾಗಕ್ಕೆ ದೊರೆತಂಥ ಒಂದು ಬಹುದೊಡ್ಡ ಕೊಡುಗೆ ಅನ್ನೋ ರೀತಿಯಲ್ಲಿ ಇದೆ. ಆದರೆ ಇತ್ತೀಚೆಗೆ ಬೆಂಗಳೂರಿನ ಒಂದು ಸಂಸ್ಥೆ ಈ ಒಂದು 371J ವಿರುದ್ಧ ಒಂದು ಅಪಸ್ವರವನ್ನು ಕೇಳಿಬರ್ತದೆ. ಅದಕ್ಕೆ ಬಹುತೇಕವಾಗಿ 24 ಈ ಒಂದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಅದು ಭಾಳಷ್ಟು ಹೊಡೆತ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಅವರನ್ನು ಅಪಸ್ವರ ಎತ್ತಿದ್ದಾರೆ. ಈ ಕಾರಣಕ್ಕೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಹೋರಾಟ ಸಮಿತಿಯ ಚಿಂತಕರು, ಹೋರಾಟಗಾರರು, ಬರಹಗಾರರು ಎಲ್ಲರೂ ಕೂಡ ಅದಕ್ಕೆ ವಿರುದ್ಧವಾಗಿ ಈಗಾಗಲೇ ಕಲಬುರಗಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆದಿದೆ. ಇದನ್ನು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲರನ್ನ ಒಕ್ಕೊರಲಾಗಿ ಒಂದು ವಿರೋಧಿಸಬೇಕನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಈ ವಿಷಯದ ಬಗ್ಗೆ ನಮ್ಮೊಂದಿಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಚಿಂತಕರು, ಪ್ರಗತಿಪರ ಹೋರಾಟಗಾರರು ಆದಂಥ ಆರ್ಕೆ ಹುಡುಗಿ ಅವರು ಈ ಬಗ್ಗೆ ಮಾತನಾಡ್ತಾರೆ, ಕೇಳಿ. ಸರ್, ಇದ್ರ ಏನು, ಇದ್ರ ಯಾಕೆ ಅಪಸರ ಎತ್ತಿದ್ದಾರೆ? ಹೈದರಾಬಾದ್ ಕರ್ನಾಟಕ ಅಂತ ಹಿಂದೆ ಏನು ಕರಿತಾ ಇದ್ದೀವಿ, ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕ ಅಸ್ಟ್ವಾಯ್ಲ್ ಅಂದರೆ ಈ ಹಿಂದಿನ ನಿಜಾಮ್ ಸ್ಟೇಟಿನ ಒಂದು ಭಾಗವಾಗಿತ್ತು. ಇಡೀ ಕರ್ನಾಟಕದಾದ್ಯಂತ ಕರ್ನಾಟಕದ ಏಕೀಕರಣ ಆಂದೋಲನ ನಡೆದಾಗ ಈ ಭಾಗದ ಜನನೂ ಕೂಡ ನಾವು ಹೈದರಾಬಾದ್ ರಾಜ್ಯದಲ್ಲಿ ಉಳಿಯೋದಿಲ್ಲ, ಅಖಂಡ ಕರ್ನಾಟಕದಲ್ಲಿ ಸೇರಿ ಒಂದು ವಿಶಾಲ ಕರ್ನಾಟಕವನ್ನು ತಯಾರು ಮಾಡ್ತೀವಿ, ಅದರ ಭಾಗವಾಗಿ ನಾವು ಬಾಳನ್ನು ಕಟ್ಕೋತೀವಿ ಅನ್ನೋ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿ ಈ ಭಾಗದ ಜನ ಕರ್ನಾಟಕದಲ್ಲಿ ಸೇರಿಕೊಂಡ್ರು. ಆದರೆ ಅನೇಕ ಚಾರಿತ್ರಿಕ ಕಾರಣದಿಂದಾಗಿ ಈ ಭಾಗ ಕರ್ನಾಟಕದ ಉಳಿದ ಭಾಗಕ್ಕಿಂತ ಭಾಳಷ್ಟು ಹಿಂದುಳಿದಿತ್ತು. ಈ ಹಿಂದುಳಿದಿರುವಿಕೆಯನ್ನು ಅನೇಕ ಜನರು ಗುರುತಿಸಿದ್ದಾರೆ. ಧರ್ಮಸಿಂಗರ ಒಂದು ವರದಿ ಪ್ರಕಾರ ಗುರುತಿಸಿದರು, ಆನಂತರ ನಂಜುಂಡಪ್ಪ ವರದಿ ಪ್ರಕಾರ ಗುರುತಿಸಿದರು, ಬೇರೆ ಬೇರೆ ಜನ ಇದನ್ನು ಗುರುತಿಸಿದರು. ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅದನ್ನು ಗಮನಿಸಿಯೇ ವೈಜನಾಥ್ ಪಾಟೀಲ್ರಂಥ ರಾಜಕೀಯ ಮುತ್ಸದ್ದಿಗಳು ಅವರ ನೇತೃತ್ವದ ಒಂದು ದೊಡ್ಡ ಹೋರಾಟವನ್ನು, ಆಂದೋಲನವನ್ನು ಅನೇಕ ವರ್ಷಗಳವರೆಗೆ ನಡೀತು. ಕೊನೆಗೆ ನಮ್ಮ ಭಾಗದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಹಿರಿಯ ಕಾಂಗ್ರೆಸ್ ಧುರೀಣರಾಗಿರುವ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ರಾಜಕೀಯ ಇಚ್ಛಾಶಕ್ತಿ ಮತ್ತು ಅವರ ಪೊಲಿಟಿಕಲ್ ರಾಜಕೀಯ ಹಮ್ಸಫರಾಗಿದ್ದಂಥ ದಿವಂಗತ ಧರ್ಮಸಿಂಗ್ಜಿಯವರ ಪ್ರಯತ್ನದಿಂದಾಗಿ 2013ರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಸಂವಿಧಾನದಲ್ಲಿ 371J ಅಂತಕ್ಕಂಥ ಒಂದು ಸೆಕ್ಷನನ್ನು ಸೇರಿದರು. ಆ ತಿದ್ದುಪಡಿಯ ಪ್ರಾವಿಷನ್ ಪ್ರಕಾರ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿ ಈ ಭಾಗದ ಜನತೆಗೆ ರಿಸರ್ವೇಷನ್ಗಳನ್ನು ಅಂದರೆ ಒಂದು ರೀತಿಯ ಅಫರ್ಮೇಟಿವ್ ಆ್ಯಕ್ಷನನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಆ ರೀತಿಯಲ್ಲಿ ಮಾಡಿರೋದರಿಂದ ಹೈದರಾಬಾದ್ ಕರ್ನಾಟಕದ ಅಂದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ವಿಶೇಷವಾದಂಥ ಸ್ಥಾನಮಾನ ದೊರಕಿದೆ, ವಿಶೇಷವಾದಂಥ ಫಂಡ್ ದೊರಕ್ತಾ ಇದೆ. ಆನಂತರ ಈ 7 ಜಿಲ್ಲೆಗಳ ಅಭಿವೃದ್ಧಿಗಾಗಿ ಒಂದು ವಿಶಿಷ್ಟವಾದಂಥ ಸ್ಪೆಷಲ್ ಆದಂಥ ಒಂದು ಬೋರ್ಡನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಅದರ ಮೂಲಕ ಈಗ ಹೈದರಾಬಾದ್ ಕರ್ನಾಟಕದ ಅಂದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಟ್ರೇನು ಸ್ವಲ್ಪ ಇನ್ನೇನು ಸ್ಟೇಷನ್ ಬಿಟ್ಟು ಮುಂದೆ ಹೋಗ್ತದೆ ಅನ್ನೋದರೊಳಗೆ ಮೊನ್ನೆ ಬೆಂಗಳೂರಿನಲ್ಲಿ ಹಸಿರು ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಂಘಟನೆಯ ಕೆಲವೇ ಜನ ನಗಣ್ಯ ಸಂಖ್ಯೆಯ ಜನ ಇದರ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಇಡೀ ರಾಜ್ಯದ ಎಲ್ಲ ಅವಕಾಶಗಳನ್ನು ಕಲ್ಯಾಣ ಕರ್ನಾಟಕದ ಜನರೇ ಹುಡ್ಕೋತಾ ಇದ್ದಾರೆ, ಕಲ್ಯಾಣ ಕರ್ನಾಟಕದ ಜನರೇ ನೌಕರಿಗಳನ್ನು ಪಡ್ಕೊಳ್ತಾ ಇದ್ದಾರೆ, ಈ ಭಾಗದ ಜನರಿಗೆ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಎಲ್ಲ ಅವಕಾಶಗಳು ಸಿಗ್ತಾ ಇವೆ ಅಂಥೇಳಿ ಅಪಸ್ವರ ಎತ್ತಿದ್ದಾರೆ. ಇದು ಶುದ್ಧ ಸುಳ್ಳು, ಜನರೊಳಗೆ ಒಂದು ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಕುತಂತ್ರದ ಕೆಲಸ. ಇದನ್ನು ಸರ್ಕಾರ ಆಗಲೇ ದಮನಿಸಬೇಕಾಗಿತ್ತು. ಯಾಕಂತಂದರೆ ಈ ಹಸಿರು ಪ್ರತಿಷ್ಠಾನವನ್ನು ಹೆಸರಿನಲ್ಲಿ ಮಾಡುತ್ತಿರುವ ಈ ಕರಾಳ ಕೆಲಸ ಅದಲ್ಲ, ಅದು ಕರಾಳ ಪ್ರತಿಷ್ಠಾನ ಅಂತ ಕರಿತಾ ಇದ್ದೀನಿ ನಾನು. ಈ ಕರಾಳ ಪ್ರತಿಷ್ಠಾನದ ಜನ ಮಾಡ್ತಾ ಇರೋ ಕೆಲಸ ಏನು ಅಂತಂದರೆ ಸಂವಿಧಾನದ ವಿರೋಧಿ ಕೆಲಸ. ಸಂವಿಧಾನದ ವಿರೋಧ ಅಂತಂದರೆ ರಾಷ್ಟ್ರದ ವಿರೋಧ,
ರಾಷ್ಟ್ರದ ವಿರೋಧ ಅಂತಂದರೆ ರಾಷ್ಟ್ರ ಜನತೆಯ ವಿರೋಧ. ಅದರ ಜೊತೆಗೇ ಇಡೀ ಕರ್ನಾಟಕದ 6 ಕೋಟಿ ಜನರ ಅಭಿಲಾಷೆಗೆ ವಿರುದ್ಧವಾಗಿ ಅವರು ಈ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಗಮನಿಸಿ ಸರ್ಕಾರ ದಮನಿಸಬೇಕಾಗಿತ್ತು, ಅದನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕೂ ಮಾಡಿಲ್ಲ, ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸಿದ್ದರಾಮಯ್ಯನವರ ಸರ್ಕಾರ, ನಮ್ಮ ಉಪ ಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಮತ್ತು ಇಲ್ಲಿ ಅನೇಕ ಜನ ಪ್ರಿಯಾಂಕ್ ಖರ್ಗೆಜಿ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಮತ್ತು ರಹೀಂ ಖಾನ್ ಅವರಿದ್ದಾರೆ, ಇವರೆಲ್ಲರೂ ಇವರಲ್ಲದೇ ಮತ್ತು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅನೇಕ ಜನ ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ದಾರೆ. ಇವರೆಲ್ಲರೂ ಈ ಹಸಿರು ಪ್ರತಿಷ್ಠಾನದ ಜನರ ಈ ಕಿತಾಪತಿಯನ್ನು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡೋಲ್ಲ, ಅದನ್ನು ಗಮನಿಸ್ತಾರೆ, ಆ ಮೂಲಕ ಸಂವಿಧಾನದ ಪ್ರಾವಿಷನ್ಗಳನ್ನು ರಕ್ಷಿಸ್ತಾರೆ, ಸಂರಕ್ಷಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹಾಗೆ ಮಾಡಬೇಕು ಅಂಥೇಳಿ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ರಚನಾತ್ಮಕ ಪ್ರಗತಿಗೆ ಮತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಬೇಕೆಂಬುದು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ದಶಕಗಳಿಂದ ನಾವು ಹೋರಾಟ ಮಾಡಿದ ಫಲಸ್ವರೂಪ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಸಂವಿಧಾನದ 371ನೇ ಕಲಂ ನಮ್ಮ ಕಲ್ಯಾಣ ಕರ್ನಾಟಕ ಜಾರಿಗೆ ಬಂದು 10 ವರ್ಷ ಆಯಿತು. ಈ ಒಂದು 10 ವರ್ಷ ಶಿಶು ಅವಸ್ಥೆಯಲ್ಲಿನೇ ಬೆಂಗಳೂರಿನ ಕೆಲವರು ಪಟ್ಟಭದ್ರ ಹಿತಾಸಕ್ತಿ ಜನ ಹಸಿರು ಪ್ರತಿಷ್ಠಾನ ಎಂಬ ಹೆಸರಿನ ವೇದಿಕೆ ಮೇಲೆ ಆ ವೇದಿಕೆ ಮುಖಾಂತರ 371ನೇ ಕಲಂನಿಂದ ನೆಲದ 24 ಜಿಲ್ಲೆಯ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಸುಳ್ಳು ಸೃಷ್ಟಿ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರಿಗೆ ಅಂಕಿಅಂಶಗಳು ಗೊತ್ತಿಲ್ಲ, ನಮ್ಗೆ ಅನ್ಯಾಯ ಆಗಿದೆ ಗೊತ್ತಿಲ್ಲ, ನಮ್ಮ ಒಲ್ತಾಯಿ ದೋಣೆ ಆಗಿದೆ ಗೊತ್ತಿಲ್ಲ, ಮತ್ತು ಇಡೀ ಕರ್ನಾಟಕದಲ್ಲಿ ಇನ್ನೂ ಸಹ ನಾವು ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ, ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಿದ್ದು ಸರ್ಕಾರದ ಅಂಕಿಅಂಶಗಳು ಹೇಳ್ತಾವೆ, ನಾನು ಹೇಳ್ತಾ ಇಲ್ಲ. ಇಷ್ಟೆಲ್ಲ ಇರುವಾಗ ನಮ್ಮ ಹಕ್ಕಿನ ಫಲ ನಮ್ಮ 371ನೇ ಕಲಂ ಪ್ರಕಾರ ಸಿಗ್ತಾ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಸಂವಿಧಾನ ವಿರೋಧಿ, 371ನೇ ಕಲಂ ವಿರೋಧಿ, ನಮ್ಮ ಕಲ್ಯಾಣ ಕರ್ನಾಟಕ ಜನವಿರೋಧಿ ಏನು ಕೆಲಸ ಮಾಡೋಂಥ ಹಸಿರು ಪ್ರತಿಷ್ಠಾನದವರಿಗೆ ಅವ್ರ ಹೋರಾಟಕ್ಕೆ ನಿಷೇಧ ಮಾಡಬೇಕು. ಇದು ಮೊದಲನೇದು ನಮ್ಮ ಒತ್ತಾಯ ಸರ್ಕಾರಕ್ಕೆ. ಮತ್ತು ಇದೇ ರೀತಿ ಅವ್ರಿಗೆ ನೀವು ಅವಕಾಶ ಕೊಟ್ಟರೆ ಅಂದರೆ ನಮ್ಮ 7 ಜಿಲ್ಲೆಯಲ್ಲಿ ಉಗ್ರವಾದ ಬೆಂಕಿ ಹತ್ತದೆ, ಉಗ್ರವಾದ ಹೋರಾಟ ಆಗ್ತದೆ. ನಾವು ಸುಮ್ಮನೆ ಕೊಡೋರಲ್ಲ, ನಾವು ಹೋರಾಟ ಮಾಡಿ ಪಡೆದಂಥ ಫಲ ಅದ, ನಮ್ಮ ಅಕ್ಕಿನ ಫಲ ಅದ. ನಾವು ಏನು ಬಡವರಲ್ಲ, ನಾವು ಶ್ರೀಮಂತ ಇತಿಹಾಸ ಜಗತ್ತಿಗೆ ಕೊಟ್ಟರಿದ್ದೀವಿ. ಮತ್ತು ಶ್ರೀಮಂತವಾದಂಥ ಭೂಪ್ರದೇಶದ, ಜಲಪ್ರದೇಶದ ಎಲ್ಲನೂ ಅದ, ನಮ್ಮಲಿಂದೇ ನಿಮ್ಮ ಬೆಂಗಳೂರು ಹುಟ್ಟ್ಯದ. ಅದಕ್ಕೆ ನೀವು ಇವತ್ತಿನ ದಿವಸ ನಮ್ಮ ಒಂದು ಪ್ರದೇಶದ ಹಕ್ಕಿನ ಬಗ್ಗೆ ನೀವು ವಿರೋಧ ಮಾಡ್ತಾ ಇದ್ದಾರೆ ಹಸಿರು ಪ್ರತಿಷ್ಠಾನದವರು. ಇದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಲವಾಗಿನಪ್ಪ ಅಂದರೆ ಇದಕ್ಕೆ ಖಂಡಿಸಿ ಇದಕ್ಕೆ ನಿಷೇಧ ಮಾಡಬೇಕು. ಒಂದನೇದು. ಎರಡನೇದು ಅಂದರೆ 371ನೇ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಬೇಕಾದ್ರೆ ಪ್ರತ್ಯೇಕ ಸಚಿವಾಲಯ ಆಗಲೇಬೇಕು, ಇಲ್ಲಾಂದ್ರೆ ಅನುಷ್ಠಾನ ಆಗಲ್ಲ. ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಗ್ಯದ, ಅದೇ ರೀತಿ ಇದು ಪ್ರತ್ಯೇಕ ಸಚಿವಾಲಯ ಆಗಬೇಕು. ಮತ್ತು ಇದ್ರ ವ್ಯಾಜ್ಯಗಳು ನಿವಾರಣೆ ಆಗಬೇಕಾದ ಪ್ರತ್ಯೇಕ ಟ್ರಿಬ್ಯುನಲ್ ಆಗಬೇಕಂತೇಳಿ ನಾನು ಹೇಳ್ತಾ ಇಲ್ಲ, 371ನೇ ಕಲಂ ರೂಲ್ಸ್ ಹೇಳ್ತಾ ಇದೆ. ಮತ್ತು 371ನೇ ಕಲಂ ನಿಯಮ ಪ್ರಕಾರ ನಮ್ಮ ಅಭ್ಯರ್ಥಿಗಳಿಗೆ ಕೃಪಾಂಗಗಳು ಕೊಡ್ತಾ ಇಲ್ಲ, ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇಲ್ಲ, ವಯಸ್ಸಿನಲ್ಲಿ ಏನದಲ್ಲ ವಯೋಮಿತಿ ಕೊಡಬೇಕು, ಅದು ಆಗಬೇಕು. ಮತ್ತು 371ನೇ ನಿಯಮದ ಪ್ರಕಾರ ಏನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೀವು ಯಾವುದೇ ನೇಮಕಾತಿಗಳು ಆರ್ಥಿಕ ಮಿತವ್ಯ ಇಲ್ಲ ಅಂದರೆ ವಿನಾಕಾರಣ ಏನಪ್ಪ ಅಂದರೆ ನೀವು ಭರ್ತಿಗಳೇ ಮಾಡ್ತಾ ಇಲ್ಲ, ಭರ್ತಿ ಮಾಡಿದ ಅಭ್ಯರ್ಥಿಗಳಿಗೆ ಏನದ ಆದೇಶ ಪತ್ರ ಕೊಡ್ತಾ ಇಲ್ಲ, ಅದು ತಕ್ಷಣ ಆ ಕೆಲಸ ಆಗಬೇಕು. ಈಗ ಮುಂದುವರೆದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನಮಗೇನದಲ್ಲ ಸುಮಾರು 6 ದಶಕದಿಂದ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ನೌಕರಿಗಳಲ್ಲಿ ಸುಮಾರು 7 ಲಕ್ಷ ಬ್ಯಾಕ್ಲಾಕ್ ಹುದ್ದೆಗಳು ಕೊಡಬೇಕು. ಈಗ ಆ 7 ಲಕ್ಷ ಬ್ಯಾಕ್ಲಾಕ್ ಹುದ್ದೆ ನಮ್ಗೆ ಕೊಡಬೇಕು, ಯಾಕಂದ್ರೆ ಹಸಿರು ಪ್ರತಿಷ್ಠಾನದವರು ನಮ್ಮಲಿಂದ ಅನ್ಯಾಯ ಆಗ್ಲತ್ತದ ಅಂತಾರಲ್ಲ, ಈಗ ನಮ್ಗೆ ಇಷ್ಟ ಅನ್ಯಾಯ ಆಗಿದೆ ಅದನ್ನು ಭರಿಸ್ಬೇಕು ಸರ್ಕಾರ. ಅದಕ್ಕೆ ನಾವು ಏನು ಮುಖ್ಯವಾದಂಥ ಬೇಡಿಕೆಗಳು ಇಟ್ಟಿದ್ದೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾರೆ, ಸಮಾಜವಾದಿಯವರ ಲೋಯವಾದಿಯರ, ಮತ್ತು ಅವರಿಗೆ ಸಮಾಜ ಕಳಕಳಿ ಅದ, ಮತ್ತು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಅದ. ಅದಕ್ಕೆ ಇಂಥ ಒಂದು ಸಂಘಟನೆಗಳಿಗೆ ಅವಕಾಶ ಕೊಟ್ಟರೆ ಏನದಲ್ಲ ದೇಶದ್ರೋಹಿಗಳಿಗೆ ಅವಕಾಶ ಕೊಟ್ಟಂಗೆ ಆಗ್ತದೆ, ಅವ್ರು ರಾಜ್ಯ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಪ್ರದೇಶದಲ್ಲಿ ನಾವು ಪ್ರತ್ಯೇಕ ರಾಜ್ಯದ ಧ್ವಜ ನಮ್ಮವ್ರು ಏರಿಸಿದ್ರೆ ನೀವೇನಪ್ಪ ಅಂದ್ರೆ ಪೊಲೀಸರಲ್ಲಿಂದ ಅರೆಸ್ಟ್ ಮಾಡ್ತೀರಿ. ಅವರು ರಾಜಾರೋಷವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಒಡೆಯುತ್ತೇವೆ ಅಂಥೇಳಿ ಅವರು ಭಾಷಣ ಮಾಡ್ಯಾರವರು.
ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಏಕೀಕರಣ ಮಜಲು ಆರಂಭಿಸಬೇಕಾಗುತ್ತದೆ. ಇದರ ಅರ್ಥ ಅಂದ್ರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಹೊರತುಪಡಿಸಿ ಮತ್ತೊಂದು ಕರ್ನಾಟಕ ರಚನೆ ಮಾಡ್ತೀವಿ ಅಂಥೇಳಿ ಎಚ್ಚರಿಕೆ ಕೊಟ್ಟರು ಸರ್ಕಾರಕ್ಕೆ. ಈ ಒಂದು ಎಚ್ಚರಿಕೆ ಏನದಲ್ಲ, ದೇಶದ್ರೋಹಿ ಎಚ್ಚರಿಕೆ, ರಾಜ್ಯದ್ರೋಹಿ ಎಚ್ಚರಿಕೆ, ಸಂವಿಧಾನ ವಿರೋಧಿ ಎಚ್ಚರಿಕೆ. ಅದಕ್ಕೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.